ವೀರ ವಾಹುಕನ ಸ್ಮಶಾನದ ಆಳಾಗಿ ದುಡಿಯುವ ಹರಿಶ್ಚಂದ್ರನಿಗೆ ಅಂತರಂಗದಲ್ಲಿ ಅನ್ನಿಸುತ್ತದೆ, ಸಪ್ತದ್ವೀಪಕ್ಕೆ ಒಡೆಯನಾಗಬಹುದಾದಂತಹ ಸಾಮ್ರಾಟನ ಮಗನಾಗಿ ನಿನಗೆ ಇಂತಹ ಗತಿ ಬಂತೆ ಅಂತ ಅತ್ತಾಗ ಎಲ್ಲಿಯೋ ಒಂದು ಕಡೆಯಲ್ಲಿ ಕಂಪನ ಉಂಟಾಗುತ್ತದೆ ದೇಹದಲ್ಲಿ. ಇಲ್ಲ, ವಿಶ್ವಾಮಿತ್ರನ ಸಂಚು ಮುಂದುವರಿದಿದೆ, ಬಹುಶಃ ಮತ್ತೆ ಮತ್ತೆ ತೊಂದರೆಗಳು ಎದುರಾಗುತ್ತಾ ಇದ್ದಾವೆ ಅಂತ ಯೋಚನೆ ಮಾಡಿದಾನೆ. ಎಲ್ಲ ತರುಣಿ ಹೇಳು, ಯಾವ ಭೂಪಾಲನ ಆಣೆ ಸರ್ವಕಾಲಕ್ಕೂ ಸಲ್ಲುವುದು ಅಂತ ನೀನು ಹೇಳ್ತಾ ಇದ್ದೀಯಾ? ಯಾರದು? ಯಾರು? ದೊಡ್ಡವರ ಸುದ್ದಿ ಹೇಳಿ ಈ ಸ್ಮಶಾನದ ಬಾಡಿಗೆಯನ್ನು ಕೊಡುವುದನ್ನು ತಪ್ಪಿಸಿಕೊಳ್ಳುವ ತಂತ್ರವನ್ನು ಮಾಡ್ತಾ ಇದ್ದೀಯಾ? ನಿಜವಾಗಿಯೂ ನೀನು ಮಗನನ್ನು ಕಳೆದುಕೊಂಡಿದ್ದೆ ಆದರೆ ದುಃಖಿಸಬೇಕಾಗಿತ್ತು. ಅಲ್ಲ, ಅನುಮಾನ ಬರುತ್ತಾ ಇದೆ, ಇದು ಸುಳ್ಳು ದುಃಖ, ತಪ್ಪಿಸಿಕೊಳ್ಳುವ ತಂತ್ರ ಇದು. ಯಾವ ಕಾರಣಕ್ಕೂ ಈ ಒಡೆಯನ ಆಜ್ಞೆಯನ್ನು ಅನುಸರಿಸಬೇಕಾದಂತಹ ನಾನು ಸ್ಮಶಾನದ ಬಾಡಿಗೆಯನ್ನು ಕೊಟ್ಟಲ್ಲದೆ ಶವವನ್ನು ಸುಡುವುದಕ್ಕೆ ಬಿಡಲಾರೆ ಬಿಡಲಾರೆ ಎನ್ನುವ ಗಟ್ಟಿಯ ಮಾತನ್ನೇ ಆಡುತ್ತಾನೆ. ಹಿಂದುಳಿದ ಸಂಪದವ ನೆಣಿಸುವುದು ಹುಸಿಯಲ್ಲ, ಇಂದೀಗ ತೋರಬಬ್ಬುದೇ ಹುಸಿಯದುಂಟೆ ತಪ್ಪೆಂದಡೆ. ಅದಗೇನು ಅದಗೇನು ಆವಾತನು ಆರ ಮಗನು ಆವ ಬೆಸರು ಆವ ನಾಡರಸನೆನಲು ಸುಂದರ ವಿಪುಲ ತಿಲಗನೆನಿಬ ಆ ತ್ರಿಶಂಕುವಿನ ನಂದನನು ಅಯೋಧ್ಯಾಧಿಪತಿ ಹರಿಶ್ಚಂದ್ರನು ಎನೆ ಆತನಂಗನೆ ಕುಮಾರರು ಏನಾದರೋ ಎಲ್ಲಿದ್ದವರು ಹೇಳೆಂದನು. ಚಂದ್ರಮತಿಯ ಮಾತುಗಳನ್ನು ಕೇಳಿದಂತಹ ಹರಿಶ್ಚಂದ್ರನಿಗೆ ಒಂದು ಬಗೆಯಲ್ಲಿ ಅನುಮಾನ ಆಗುತ್ತಿತ್ತು. ಆದರೂ ಆದರೂ ಖುಷಿಯ ಶೋಕವನ್ನು ನನ್ನ ಎದುರಿಗೆ ಪ್ರಕಟಪಡಿಸ್ತಾ ಇದ್ದೀಯಾ ಅಂತ ಹೇಳಿದರೆ, ಇಲ್ಲ, ಹಿಂದಿನ ಬದುಕಿನಲ್ಲಿ ಸಂಪತ್ತಿತ್ತು, ಸಂಭ್ರಮ ಇತ್ತು, ಸಡಗರವಿತ್ತು ಅಂತ ಹೇಳುವುದನ್ನು ಈಗ ತೋರಿಸುವುದಕ್ಕೆ ಸಾಧ್ಯವೇ ಸಾಧ್ಯವೇ? ಒಡೆಯ, ಈಗ ಸುಳ್ಳು ಹೇಳಿ ನನ್ನ ಬದುಕಿಗೆ ಏನಾಗಬೇಕಾಗಿದೆ? ಹಾಗಾಗಿ ನಾನು ನಿಜವನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹಾಗಿದ್ದರೆ ಹೇಳು, ಯಾರಾತ, ಯಾವ ಭೂಪಾಲ, ಹೆಸರೇನು, ನಾಡಾವುದು ಅಂತ ಒಂದೇ ತೆರನಾಗಿ ಕೇಳಿದ ಪ್ರಶ್ನೆಗೆ ತ್ರಿಶಂಕುವಿನ ನಂದನ. ಭಾರತೀಯ ಸಂಸ್ಕೃತಿ ತಮ್ಮ ಹಿರಿಯರನ್ನು ನೆನಪಿಸಿಕೊಳ್ಳುವುದರ ಮೂಲಕ ಗುರುತಿಸಿಕೊಳ್ಳುವುದನ್ನು ರೂಢಿಸಿಕೊಂಡಿದೆ. ಆದರ್ಶ ವ್ಯಕ್ತಿಗಳಾಗಿದ್ದವರು ಸಮಾಜಕ್ಕೆ, ಕ್ಷೇತ್ರಕ್ಕೆ, ರಾಜ್ಯಕ್ಕೆ, ಶಾಸ್ತ್ರಕ್ಕೆ, ಕಾವ್ಯಕ್ಕೆ ಹಿರಿಯರನ್ನು ಅನುಸರಿಸಬೇಕು ಎನ್ನುವುದು ಹಿಂದಿನಿಂದ ಬಂದಂತಹ ಪರಂಪರೆ. ದಶರಥ ಸುತ ರಾಮ, ವಸುದೇವ ಕಂದ, ದೇವಕೀ ಕಂದ, ಕೃಷ್ಣ, ಹೀಗಾಡುವುದರ ಮೂಲಕ ಹಿರಿಯರು ಸಾಧಿಸಿದ ಸಾಧನೆಯನ್ನು ಮುಂದುವರಿಸಬೇಕು. ಅವರ ಮನೆತನಕ್ಕೆ, ಆ ಹಿರಿತನಕ್ಕೆ ಕುಂದುಂಟಾಗುವಂತೆ ಬದುಕಬಾರದು ಅನ್ನುವ ಸಂಕೇತವಿದೆ, ಸಂದೇಶವಿದೆ. ಹಾಗಾಗಿ ನಾನು ಇಂಥವನು ಅಂತ ಹೇಳಿಕೊಳ್ಳುವುದ ಪೂರ್ವದಲ್ಲಿ ನನ್ನ ತಂದೆಯವರು ಇಂತಹ ಸಾಧನೆ ಮಾಡಿದಂಥವರು, ಅವರ ಮಗ ನಾನು ಅಂತ ಹೇಳಿಕೊಳ್ಳುವಲ್ಲಿ ಹೆಮ್ಮೆ ಇದೆ, ಸಂತೃಪ್ತಿ ಇದೆ, ಧನ್ಯತೆ ಇದೆ. ಹಾಗಾಗಿ ತ್ರಿಶಂಕುವಿನ ನಂದನನಾದಂತಹ ಅಯೋಧ್ಯಾಪತಿಯಾದಂತಹ ಹರಿಶ್ಚಂದ್ರನೇ ಆ
ಸಪ್ತದ್ವೀಪಗಳಿಗೆ ಆವೃತವಾದಂತಹ ವಿಶೇಷವಾದ ಭೂಮಿಯ ವ್ಯಾಪ್ತಿಯನ್ನು ಒಳಗೊಂಡಂತಹ ಅರಸ ಆತನ ಮಗ ಈತ ಮಡದಿ ನಾನು ಅಂತ ನೇರವಾಗಿ ಶಕ್ತಿವನ್ನು ಹೇಳುತ್ತಾರೆ. ಆಗ ಯಾಕೆ ಯಾಕೆ ಅಂತಂದರೆ ಬಂದಂತಹ ಕಷ್ಟದ ಸಂದರ್ಭ ಸತ್ಯವನ್ನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ ಅಲ್ಲ, ವ್ಯಾವಹಾರಿಕದ ಮಾತನ್ನು ಆಡುವುದಕ್ಕೆ ಬಾರದೆ ಸತ್ಯವನ್ನೇ ಸತ್ಯವನ್ನೇ ನೆಮ್ಮಿ ನಿಂತು ತನ್ನ ಬದುಕನ್ನೇ ಕಳೆದುಕೊಂಡನಂತೆ, ತ್ಯಾಗ ಮಾಡಿದ್ದಾನಂತೆ. ತನ್ನ ಮಂತ್ರಿ ಸೇರಿದಂತೆ ಕಾಡುಪಾಲದಂತಹ ರಾಜ್ಯದಿಂದ ಭ್ರಷ್ಟನಾಗಿ ಕೊನೆಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಚಾಂಡಾಲನ ಕಿಂಕರನಾಗಿ ಹಾಗೆ ಬಂದಂತಹ ಕುಲಾಚಾರವನ್ನ ಶಾಸ್ತ್ರವನ್ನು ಆಚಾರವನ್ನು ನಡೆಯನ್ನು ವರ್ತನೆಯನ್ನು ಮಾತನ್ನು ತ್ಯಜಿಸಿ ಕಾಲಕ್ಕೆ ತಕ್ಕಾಗಿ ಬದುಕಬೇಕಾದಂತಹ ಪರಿಸ್ಥಿತಿ. ಇಂದು ಅರಸನಾದವನು ನಾಳೆ ಹಾಳಾಗಬಹುದು, ಇಂದು ಹಾಳಾದವನು ನಾಳೆ ಅರಸನಾಗಬಹುದು. ಒಂದು ಕಾಲದಲ್ಲಿ ಸಮೃದ್ಧಿ ಇರುವಂತಹ ಸಂಪತ್ತು ಇರುವಂತಹ ನಾಡಿನ ಅರಸನಾಗಿದ್ದವನು ಚಾಂಡಾಲ ಕಿಂಕರನಾಗಿ ಕೈಜೋಡಿಸಿ ತಲೆಬಾಗಿ ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕಂತಹ ಸಾಮಾನ್ಯ ವ್ಯಕ್ತಿಯಾಗಿ ಇರ್ತಕ್ಕಂತಹ ಹರಿಶ್ಚಂದ್ರ ಅಂತ ಹೇಳಿ ತನ್ನ ಹೆಂಡತಿ ಮಕ್ಕಳನ್ನೇ ಕಾಡುಪಾಲಾಗುವಂತೆ ರಾಜ್ಯದಿಂದ ಹೊರಹೋಗುವಂತೆ ಮಾಡಿದಂತಹ ಹರಿಶ್ಚಂದ್ರನನ್ನ ಕುರಿತು ನೀನು ಯಾಕೆ ಮಾತನಾಡ್ತಿ, ಆತ ಪಾತಕಿ, ಅವನ ಸುದ್ದಿಯನ್ನು ಹೇಳಬೇಡ ಎನ್ನುವ ಮಾತು ಬಂದಿದ್ದಕ್ಕೆ ಆಕೆ ಹೇಳುವುದು, ಕೊಡವೀಶ್ವರ ಹಿಂದೆ ಹರಸೇನ್ ಹಾಳಂ ಬಿಡ್ಡು ಹಡೆದ ಸುತನೀದನು ಆತನವನಿತೆ ನಾನೆನಲು ಮಡಿದ ಕಾರಣವಾವುದೀತನೆಯನು ಈತನೆಯನು ಮಡಿದ ಕಾರಣವಾವುದು ಎಂದಡೆ ಎಂಬ್ಬರ ಮಾರುಗೊಂಡ ಒಡೆಯ ನರಮನೆಗೆ ಹುಲುಹುಳ್ಳಿಯಂ ತಪ್ಪೆನೆಂದು ಅಡವಿಗೈದಡೆ ಅಲ್ಲೇ ಕಾಳೋರಗಂ ಕಚ್ಚಿ ಮಾಡಿದನು ಈಗಂದನು ಈ ವಿಧಿಗೆ ಸೇರಿದು ಹರಿಶ್ಚಂದ್ರ ನಿರವೇನೆಂದಳು. ಮಹಾಭೂಪಾಲನಾಗಿರತಕ್ಕಂತಹ ಹರಿಶ್ಚಂದ್ರ ನಮ್ಮಿಬ್ಬರನ್ನು ವಿಪ್ರನೊಬ್ಬನಿಗೆ ಮಾರಿಬಿಟ್ಟ. ಆತನ ಮನೆಯ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ನಾವು ಸಮಿಧವನ್ನು ದರ್ಬೆಯನ್ನು ತರುವುದಕ್ಕೆ ಮುಂದಾಗಿ ಹೋದಂತಹ ಈ ನನ್ನ ಮಗ ಘೋರ ಸರ್ಪದ ಕಡಿತಕ್ಕೆ ಒಳಗಾಗಿ ಪ್ರಾಣ ಬಿಡಬೇಕಾಯಿತು. ಇನ್ನು ಆ ಹರಿಶ್ಚಂದ್ರನ ಕಾರಣದಿಂದ ಹೀಗಾಯಿತು ಅಂತ ಹೇಳಿಕೊಳ್ಳುವ ನಾವು ನಮ್ಮನ್ನ ದೂರೀಕರಿಸಿ ಹೋದಂತಹ ಹರಿಶ್ಚಂದ್ರನ ಪರಿಸ್ಥಿತಿ ಎಂತಾಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ನಾನು ನನ್ನ ಮಗ ಒಂದೆಡೆಯಾಗಿದ್ದರೆ ಮಗನೂ ಹೀಗೆ ಹಾವಿನ ಕಡಿತಕ್ಕೆ ಗುರಿಯಾಗಿ ವಿಷವೇರಿ ನಲುಗಿ ನರಳಿ ಮುಗಿದು ಹೋದ ಏನು ಮಾಡಬೇಕು ಅಂತ ಮತ್ತೆ ಅದನ್ನು ನೆನಪಿಸಿಕೊಂಡಾಗ ದುಃಖ ಇಮ್ಮಡಿಯಾಗುತ್ತದೆ. ಹೀಗೆಲ್ಲ ಪರಿಸ್ಥಿತಿ ದುಃಖಕ್ಕೆ ಒಳಗಾದಾಗ ಆಕೆ ಅಂದ್ಕೊಳ್ತಾಳೆ, ನುಡಿಯಲರಿಯದೇ ಸಕಲ ರಾಜ್ಯಮ ಹೋಗಾಡಿ
ನುಡಿಯಲರಿಯದ ಸಕಲ ರಾಜ್ಯಮೌ ಹೋಗಾಡಿ ಕಡೆಗೆ ಅಧಿಗರುಣಿಯಾಗಿ ನೆಲೆಗೆಡ್ಡು ಮಂತ್ರಿವೆರಸಿ ಅಡವಿ ಗುರಿಯಾಗಿ ಕೈಬಿಡಿದ ಸತಿ ಪುತ್ರರೌ ಮಾರಿ ಸುಕ್ಷೇತ್ರದೊಳಗೆ ಕಡೆಗೆ ಚಾಂಡಾಲ ಕಿಂಕರನಾಗಿ ದೋಷಜ್ಞೆ ನಡುಗದೆ ಕುಲಾಚಾರಮ ಬಿಡ್ಡು ಜನಗೆ ನಗೆಗೆಡೆಯಾದ ಪಾತಕ ಹರಿಶ್ಚಂದ್ರನು ಅವನನು ಏನೆಂದು ನೆನೆದು ಬೇಯಂದನು ಎಂದನು. ಮಾತನ್ನೇ ಸರಿಯಾಗಿ ಆಡದ, ಆಡಿದ ಮಾತಿಗೆ ಕಟ್ಟು ಬಿದ್ದ, ಆ ಮೂಲಕ ತನ್ನ ಮಡದಿ ಮಗನನ್ನು ಬೇರೆ ಮಾಡಿದ, ಎಲ್ಲಿಯೋ ಯಾರಿಗೋ ಮಾರಾಟ ಮಾಡಿದ ಒಬ್ಬ ಪಾತಕ ತ್ರಿಶಂಕುವಿನ ಮಗ ಇತ್ಯಾದಿ ಇತ್ಯಾದಿ ಏನೇನು ಹೇಳಿದೆಯಲ್ಲ ನೀನು ಹರಿಶ್ಚಂದ್ರ, ಅಂಥವನೊಬ್ಬ ಪಾತಕಿ, ಅವನನ್ನ ಇನ್ಯಾಕೆ ನೆನೆಯುತ್ತೀಯ? ಮಾಡಿದ ಪಾಪಕೃತ್ಯಗಳಿಗಾಗಿ ಆತನಿಗೆ ಶಿಕ್ಷೆಯಾಗಬೇಕಾಗಿತ್ತು, ಆತನಿಗೆ ಶಾಪ ಆಗಬೇಕಾಗಿತ್ತು. ಇಲ್ಲ, ಆತನ ಕುರಿತಾಗಿ ಇನ್ನೂ ಅನುಕಂಪದ ಕರುಣೆಯ ಪ್ರೀತಿಯ ಗೌರವದ ಮಾತುಗಳನ್ನು ಆಡ್ತಾ ಇದ್ದೀಯಲ್ಲ ಅಂತ ಕೇಳಿದರೆ, ಇಲ್ಲ, ಜಗತ್ತಿನಲ್ಲಿ ನನ್ನೊಡೆಯ ಶಿವ ಹಾಗಿಲ್ಲ. ಜಡವೊದ್ದಡ ಹಸಿಯ ತೊವಲುಟ್ಟೊಡಂ ನಾಡ ಸುಡುಗಾಡಿನೊಳಗಿದ್ದಡ ನರಕ ಪಾಲಮ ಪಿಡಿದಿದ್ದೊಡಂ ತಿರಿದು ವಿಷ ಉಂಡಡ ಶವ ಶಿರೋ ಮಾಲೆ ಗಟ್ಟಿದ್ದಡ ಕಡುಮರುಳ್ ಪಡೆಯ ಸಂಗಡ ಬತ್ತಲಿದ್ದಡ ಮೃಡನಲ್ಲದೆ ಅಖಿಳ ಲೋಕಜ್ಞ ಮೃಡನಲ್ಲದೆ ಅಖಿಳ ಲೋಕ ಗೊಡೆಯ ನಿಲ್ಯಂಬ ನುಡಿಯಂತಿರೇ ಎನಗೆ ಆ ಹರಿಶ್ಚಂದ್ರನಲ್ಲದೆ ಇನ್ನಾರು ಗತಿ ಮತಿ ಎಂದಳು. ಆ ಹರಿಶ್ಚಂದ್ರನಲ್ಲದೆ ಇನ್ನಾರು ಗತಿ ಮತಿ ಎಂದಳು. ಪಾತಕತನವನ್ನು ಮಾಡಿದ ಹರಿಶ್ಚಂದ್ರನನ್ನು ಮತ್ತೆ 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 ಸ್ಮರಿಸ್ತೀಯಲ್ಲ ನೀನು ಅಂತ ಕೇಳಿದ ಆತನ ಮಾತಿಗೆ, ವೀರಬಾಹುಕನ ಆಳಿನ ಮಾತಿಗೆ ಎಷ್ಟು ಚಂದದ ಉತ್ತರವನ್ನು ಕೊಡ್ತಾಳೆ. ಜಡವತ್ತಡ ತನ್ನ ತಲೆಕೂದಗಳನ್ನು ಒಪ್ಪ ಓರಣವಾಗಿ ಎಂದೂ ಅಲಂಕಾರ ಮಾಡಿಕೊಂಡವನಲ್ಲ ಶಿವ. ದುಷ್ಟ ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳ ಹಸಿಯ ತೊಗಲನ್ನೇ ಉಡುಗೆಯಾಗಿ ಉಟ್ಟವನು, ಸ್ಮಶಾನವಾಸಿಯಾದಂಥವನು, ನರಕಪಾಲವನ್ನು ಕೈಯಲ್ಲಿ ಹಿಡಿದವನು, ದುಷ್ಟರನ್ನು ಸಂಹರಿಸಿದ ಕಾರಣಕ್ಕಾಗಿ ಜಗತ್ತಿಗೆ ಲೋಕದ ಪಾಠ ಲೋಕದ ನೀತಿಯನ್ನು ಹೇಳುವುದಕ್ಕಾಗಿ ಅವರ ರುಂಡವನ್ನೇ ಮಾಲೆಯಾಗಿ ಧರಿಸಿಕೊಂಡಂಥವನು, ವಿಷವನ್ನೇ ತಿರಿದು ಉಂಡವನು, ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂತ ಜಗತ್ತಿಗೆ ತಿರಿದರೂ ತಿರುಗಿದರೂ ಬಂದ ವಿಷವನ್ನೇ ಪಂಚಾಮೃತ ಅಂತ ಅದನ್ನು ಉಂಡವು, ಲೋಕದ ವಿಷವನ್ನುಂಡು ಲೋಕಕ್ಕಾಗಿ ಅಮೃತವನ್ನು ನೀಡಿದಂಥವನು, ಬತ್ತಲಿದ್ದರೂ ಮರಳ್ ಪಡೆಗಳು ಭೂತ ಪ್ರೇತ ಪಿಶಾಚಿಗಳು ಯಾರು ಹೆಸರನ್ನ ಕೇಳ್ತಾರೋ ಅವರು ನಡನಡ ನಡುಗುತ್ತಾರೆ, ಆದರೆ ಶಿವ ಅವರ ಜೊತೆಯಲ್ಲಿ ನಡೆಯುತ್ತಾನೆ.
ಹಾಗೆ ಲೋಕದ ಕಣ್ಣಿನಲ್ಲಿ ಹಾಗೆ ಕಂಡರು ಆತ ಶಿವ ಲೋಕದೊಡೆಯ ಅಂತೆ. ಎಂತಹ ಎಂತಹ ಸ್ಥಿತಿಯಲ್ಲಿದ್ದರೂ ನನ್ನ ಒಡೆಯನಾದ ಹರಿಶ್ಚಂದ್ರನಲ್ಲದೆ ನನ್ನ ಬದುಕಿಗೆ ಬೇರೆ ಗತಿ ಇಲ್ಲ, ಬೇರೆ ಮತಿ ಇಲ್ಲ. ಏನು ಮಾತನಾಡ್ತೀಯ? ಆತ ನನ್ನೊಡೆಯ, ನನ್ನೊಡೆಯ ಶಿವನಂತೆ ನನ್ನೊಡೆಯ. ಉರುವ ಬಲೆಯ ಉಚಿತ ವಚನ ಕರ್ಣ ಪಥನಿದೊಳಗೆರಗೇ ಚಿತ್ತವನು ದೊದ್ದಳದುಳಿದು ಧೈರ್ಯಮಂ ಬರಿಗೈದು ಕರಣಗಳು ಕದಡಿ ಹೆಮ್ಮೆಯಂ ಹರಿದು ಅಳಲನೊದೆದೆದ್ದಿಸಿ ಮರುಕಮಂ ಮಸೆದೋ ಕಂಬನಿ ಒನಲ ಕೋಡಿಯಂ ಕೊರೆದೋ ಮತಿಗತಿ ಮಾಯೆಯಂ ದೋರೆ ಮೀರೆ ತೋರೆ ಮೀರೆ ನೇಸರ ಕುಲಜನು ಓರಂತೆ ಸಿಗ್ಗಾಗೆ ತಾ ಮಾಡಿದ ಪರಾಧಮ ನೆನೆದನು. ಯಾವಾಗ ಲೋಕದೊಡೆಯ ಶಿವನೇ ಹೇಗೆ ಹೇಗೆ ಆದರ್ಶ ಪ್ರಾಯನಾಗಿ ಲೋಕದ ಎಲ್ಲ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾನೋ ಹಾಗೆ ನನ್ನ ಬದುಕಿಗೆ ನನ್ನ ಬದುಕಿನ ಲೋಕಕ್ಕೆ ಹರಿಶ್ಚಂದ್ರ ಅಂತ ಹೇಳಿದಾಗ ಆಕೆಯ ಮಾತುಗಳು ಕಿವಿಗೆ ತಾಗಿದ್ದೇ ತಡ. ವೈಜ್ಞಾನಿಕವಾಗಿ ಹೇಗೆ ಶಬ್ದವೊಂದು ಕಿವಿಯ ತೆರೆಗೆ ಅಪ್ಪಳಿಸಿದರೆ ಅದು ಮಿದುಳಿನ ಸಂದೇಶವಾಹಕಗಳ ಮೂಲಕ ಪ್ರತಿಕ್ರಿಯೆಯನ್ನು ನೀಡುತ್ತದೆಯೋ ಹಂತ ಹಂತವಾಗಿ ಹಂತ ಹಂತವಾಗಿ ಭಾವನೆಯ ಪ್ರಭಾವಕ್ಕೆ ಒಳಗಾಗಿ ದೇಹದಲ್ಲಿ ಕಂಪನ ಉಂಟಾಗುವುದು, ಮೈ ಬೆವರುವುದು, ಕಣ್ಣೀರು ಧಾರಾಕಾರವಾಗಿ ಸುರಿಯುವುದು, ಮಾತಿಲ್ಲದೆ ಮೌನವಾಗುವುದು, ಮಾತು ಸೋತು ಭಾವ ಭಾಷೆಯಾಗಿ ವ್ಯಕ್ತಿಯ ವ್ಯಕ್ತಿತ್ವ ಹೊರಗೆ ಕಾಣಿಸುವಂತೆ ಸಿಗ್ಗಾಗತಾನೆ. ಒಂದು ರೀತಿಯ ಮಾಯೆಗೆ ಅಲ್ಲ ಮತಿಭ್ರಾಂತ ಸ್ಥಿತಿಗೆ ತಲುಪಿದ್ದಾನೆ. ಆಡುವುದಕ್ಕೆ ಮಾತಿಲ್ಲ, ಕಣ್ಣೀರು ಕೋಡಿ ಒರೆಯುತ್ತಿದೆ, ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ನನ್ನಿಂದ ಇಂಥ ಅಪರಾಧ ಆಗಿ ಹೋಯಿತು, ಇಷ್ಟೆಲ್ಲ ಕಷ್ಟಕ್ಕೆ ಈಡು ಮಾಡಿದರೂ ನನ್ನನ್ನು ಜಗತ್ತಿನ ದೈವ ಶಿವ ಅಂತ ಒಪ್ಪಿಕೊಳ್ಳುವ, ನನ್ನ ಕುರಿತಾಗಿ ಹಾಡಿ ಹೊಗಳುವ, ನನ್ನನ್ನೇ ನಂಬಿದ ಇಂಥವರನ್ನು ನಾನು ಶಿಕ್ಷಿಸಿಬಿಟ್ನೆ, ಛೇ ಅಪರಾಧ ಆಗಿ. ಸತಿಯನ್ನು ಶುಚಿಯನು ಪತಿವ್ರತೆಯನು ಆನೆ ಸುಧಾವತಿ ಒಳಗು ಮಾಡಿದೆನು ನೀಚ ದ್ವಿಜ ಶಂಗೆ ಮಾರಿ ಮರೆದೆ ಈಸುದನನು ಈ ಸುಖಿಯನು ಈ ಸ್ವಭಗ ಸುಕುಮಾರಗನ ಓ ಸರಿಸದ ಉರಗ ಕೊಲುವಂತೆ ಮಾಡಿದನು ಎಂಬ ಹೇಸಿಕೆಯ ವರಾಶಿ ತುಂಬಿ ತುಳುಕಾಡಿ ಹೊರಸೂಸುವಳಲ ನಿಲ್ಲಿಸಿ ನಿಲ್ಲಿಸಲಾರದೆ ಮಗನ ಮೇಲೆ ದೊಬ್ಬನೆ ಕೆಡೆದನು. ಅಯ್ಯೋ, ನನ್ನಿಂದ ಎಂತಹ ಅಪರಾಧ ಆಗಿಬಿಟ್ಟಿ. ಈ ಸತಿಯನು ಅಲ್ಲ, ಈ ಶುಚಿಯನು ಅಲ್ಲ, ಈ ಪತಿವ್ರತೆಯನು ಒಬ್ಬ ನೀಚ ಬ್ರಾಹ್ಮಣನಿಗೆ
ದಕ್ಷಿಣೆಯ ಆಸೆಗಾಗಿ ಆಡುವ ಮಾತು ತಪ್ಪಿರಲಾರದು, ತಪ್ಪಿರಬಾರದು, ಸತ್ಯವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ನಾನು ಮಾಡಿದ್ದೇನೆ. ಈ ಸುಖ ಸುಖವಾಗಿ ಬಾಳನ್ನ ಬೆಳೆಯಬೇಕಾದಂತಹ, ನನ್ನ ವಂಶವನ್ನು ಬೆಳಗಬೇಕಾದಂತಹ, ಬೆಳೆಸಬೇಕಾದಂತಹ ಈ ಮುಕ್ತ ಮಗ ಹಾವಿನ ಕಡಿತಕ್ಕೆ ಬಯಲಲ್ಲಿ ಹಾವಿನ ಕಡಿತಕ್ಕೆ ಬಡ ಹಾವಿನ ಕಡಿತಕ್ಕೆ ಒಳಗಾಗುವಂತೆ ಮಾಡಿಬಿಟ್ಟೆನೆ ನಾನು. ಇಲ್ಲಿ ಇಂತಹ ಸಂತೋಷ ಪಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದಂತಹ ನಾನು, ಸುಖವಾಗಿ ಸಂಪತ್ತಿನೊಂದಿಗೆ ಇರಬೇಕಾದಂತಹ ಇವರಿಗೆ ಎಂತಹ ದುಃಖವನ್ನ ಕೊಟ್ಟುಬಿಟ್ಟೆ. ಅಯ್ಯೋ ಅಯ್ಯೋ, ಯಾವ ಹೇಸಿಕೆಗೂ ನನಗೆ ಒಳಗ ಮಾಡಲಿಲ್ಲಲ್ಲ ಅನ್ನುವ ದುಃಖ ಸಮುದ್ರದ ಹಾಗೆ ಉಕ್ಕೇರುತ್ತಾ ಇದೆ. ದುಃಖ ತನ್ನ ದೇಹ ಕಂಪಿಸುತ್ತಾ ಇತ್ತು. ಇಂತಹ ಪಾಪ ಮಾಡಿದ ನಾನು, ಇಂತಹ ಪುಣ್ಯವಂತರು ಇವರು ಅಂತ ಹೇಳುತ್ತಲೇ ಮಾತು ಮರೆಯಾಗಿ ಭಾವ ಹೆಚ್ಚಾಗಿ ಮೈ ಮರೆತು ಆ ಶವದ ಮೇಲೆ ಬಿದ್ದು ಬಿಡ್ತಾನೆ, ಮಗನ ಶವದ ಮೇಲೆ ಬಿದ್ದು ಬಿಡ್ತಾನೆ. ತನಗೆ ಹೊಯ್ ಕೈಯಬ್ಬ ಭೋ ಭುಜರನ್ವಾಲೈಸಿ ಧನವನಾರ್ಜಿಸಿ ತಂದು ಎಮ್ಮ ಸೆರೆಯ ಬಿಡಿಸುವನು ಎಮ್ಮ ಜನಪನೆಂದು ಆನಿರಲು ತನಗೆ ವೈಕೈಯಬ್ಬ ಭೂಭುಜರನೊಲೈಸಿ ಧನವನಾರ್ಜಿಸಿ ತಂದು ಸೆರೆಯ ಬಿಡಿಸುವನು ಎಮ್ಮ ಜನಪನೆಂದಾನಿರಲು ಮಾದಿ ಗಂಗೆ ಆಳಾಗಿ ಸುಡುಗಾಡ ಕಾವ ಭಾಗ್ಯ ನಿನಗಾಯ್ದೆ ಭೂಪಾಲ ಎಂದು ದುಃಖಕ್ಕೆ ಪುತ್ರನ ಶೋಕದುರಿಗೆ ತನು ಹೇವರಿಸಿ ಒನಿದೇತ ಮನನೊಂದು ಬೆಂದು ಬೆರಗಾಗಿ ಚಿಂತಿಸುತ್ತ ತೂಕದ ಕೋಲ ತೊಲೆಯಾದಳು ತೂಕದ ಕೋಲ ತೊಲೆಯಾದಳು ಚಂದ್ರಮತಿಯ ದುಃಖ. ನಾನು ಯಾವುದೋ ಬ್ರಾಹ್ಮಣರ ಮನೆಯಲ್ಲಿ ಮಾರಾಟವಾಗಿ ಹೋಗಿ ದಾಸಿಯಾಗಿ ಕೆಲಸ ಮಾಡುವ ಸಂದರ್ಭ ನಮಗನೊಟ್ಟಿಗೆ ಇರಬೇಕಾದ ಸಂದರ್ಭ ಬಂತು. ಆಡಿದ ಮಾತನ್ನ ತಪ್ಪಲಾರ ಎನ್ನುವ ಕಾರಣಕ್ಕಾಗಿ ನಾನೊಂದಷ್ಟು ನಿರೀಕ್ಷೆಯನ್ನು ಹೊಂದಿದ್ದೆ. ತನಗೆ ಸರಿಸಮಾನನಾದ ರಾಜರಲ್ಲಿ ಧನವನ್ನು ಸಂಪತ್ತನ್ನು ತಂದು ತನ್ನ ಯೋಗ್ಯತೆಗೆ ಅರ್ಹತೆಗೆ ಸಾಮರ್ಥ್ಯಕ್ಕೆ ಪರಾಕ್ರಮಕ್ಕೆ ಕುಂದಿಲ್ಲದಂತೆ ಸರಿಸಮಾನರಾದ ದೊರೆಯರಲ್ಲಿ ಮಾತಾಡಿ ಸಂಪತ್ತನ್ನ ತಂದು ತನ್ನ ಮಾತನ್ನ ಉಳುಹಿಕೊಂಡು ನಮ್ಮನ್ನ ಬಿಡಿಸುತ್ತಾರೆ ಅಂತ ನಾವು ಅಂದುಕೊಂಡಿದ್ದೆವು. ಲೋಕದಲ್ಲಿ ಯಾರೂ ಮಾಡಲಾರದ ಸ್ಮಶಾನ ಕಾಯುವ ಸೇವಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವ ಈ ಗಳಿಗೆಯಲ್ಲಿ ಮೈಮರೆತು ಮುಚ್ಚಿ ಹೋಗಿ ಶವದ ಮೇಲೆ ಶವದಂತೆ ಬಿದ್ದಿರುವ ತನ್ನ ಪತಿಯೇ ಹೌದು ಈತ ಅನ್ನುವ ಗ್ರಹಿಕೆಗೆ ಒಳಗಾದ ಆಕೆ ಹಡೆದ ಮಗನ ಮರಣದ ದುಃಖ ಹೆಚ್ಚೋ, ನಮಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಹಣವನ್ನ ಕೊಡಬೇಕು ಅನ್ನುವ ಮಾತಿಗೆ ಕಟ್ಟು ಬಿದ್ದು ಈ ಎಲ್ಲ ಸಂಕಟವನ್ನ ಸಂಕಷ್ಟವನ್ನ ಅನುಭವಿಸುವ ನನ್ನ ಪತಿ ಹರಿಶ್ಚಂದ್ರನ ದುಃಖ ಹೆಚ್ಚೋ ಅನ್ನುವುದನ್ನ
ತೂಕಕ್ಕೆ ಹಚ್ಚಿದರೆ ಅದು ಅತ್ತಿತ್ತ ಅತ್ತಿತ್ತ ಓಲಾಡುವಂತೆ. ಒಂದು ಮಗನ ಸಾವಿನ ದುಃಖ, ಗಂಡನ ಈ ಪರಿಸ್ಥಿತಿಯ ಸಾವಿನಕ್ಕಿಂತಲೂ ಕಡೆಯಾದ ದುಃಖ ಯಾವುದು ಹೆಚ್ಚು ಅಂತ ತೂಗಲಾರದೆ ಓಲಾಡ್ತಾ ಓಲಾಡ್ತಾ ಮತ್ತೆ ಮತ್ತೆ ಆಕೆ ದುಃಖದ ಕಣ್ಣೀರನ್ನ ಹರಿಸ್ತಾ ಇದ್ದಾಳೆ. ಯಾಕೆ ಹೀಗೆಲ್ಲ ಪರಿಸ್ಥಿತಿ ಬಂದು ಹೋಯಿತು, ದುಃಖಕ್ಕೆ ಕಾರಣ ಹೀಗೆಲ್ಲ ಆಗಿ ಹೋಯಿತು ಅನ್ನೋದನ್ನ ತರ್ಕಿಸಲಾರದೆ, ವಿಮರ್ಶಿಸಲಾರದೆ, ನಿರ್ಣಯಕ್ಕೆ ಬರಲಾಗದೆ ಆಕೆ ಮತ್ತಷ್ಟು ತೀವ್ರ ದುಃಖಕ್ಕೆ ಒಳಗಾಗುತ್ತಾಳೆ. ಆಗ ಆ ಶವದ ಮೇಲೆ ತೊಪ್ಪೆಂದು ಬಿದ್ದಿರುವ ಹರಿಶ್ಚಂದ್ರ ಸಾವರಿಸಿಕೊಂಡು ದುಃಖದಿಂದ ಕಣ್ಣೀರುಗರೆಯುವ ಶೋಕಗೊಂಡಂತಹ ಈ ಸ್ತ್ರೀ ಅದು ಮತ್ತಾರೂ ಅಲ್ಲ, ಚಂದ್ರಮತಿ ಮಡದಿಯೇ ಇರಬೇಕು ಅಂತ ನಿರ್ಣಯಿಸಿದಾತ, ಎಂತಹ ದುಸ್ಥಿತಿ ಬಂದು ಹೋಯಿತು ನಮ್ಮ ಪಾಲಿಗೆ, ರಾಜ್ಯಭ್ರಷ್ಟನಾಗಿ ಬೇರೆ ಕಡೆಗೆ ಹೋಗಬೇಕಾದಂತಹ ಪರಿಸ್ಥಿತಿ. ನಿನ್ನಜ್ಜ ತ್ರಿಶಂಕು ಮಹಾರಾಜ ಅಂತ ಹೇಳಿಕೊಳ್ಳುವ, ನಾಡನ್ನಾಳುವ ಅವಕಾಶದಿಂದ ವಂಚಿತನಾಗಿ ಹೋಗಿಬಿಟ್ಟೆ. ಹಾಗಾಗಿ ನೀನಾಳುವ ಧರೆಯನ್ನ ಭೂಮಿಯನ್ನ ಬೇರೆಯವರಿಗೆ ಕೊಟ್ಟು ಇರುವ ಸಂಪತ್ತೆಲ್ಲವನ್ನೂ ನನ್ನದಲ್ಲ ನಿನ್ನದ್ದು ಅಂತ ಹೇಳಿ ನೀನು ಅನುಭವಿಸಬೇಕಾದ, ನೀನು ಆನಂದಿಸಬೇಕಾದಂತಹ ವ್ಯವಸ್ಥೆಯನ್ನ ಸಂಪತ್ತನ್ನ ಕೊಟ್ಟಿದ್ದ ಕಾರಣಕ್ಕಾಗಿ ಸೂರ್ಯವಂಶದಲ್ಲಿ ಇಂಥವನೊಬ್ಬ ರಾಜನಿದ್ದ ಅಂತ ನನ್ನ ಕುಲದ ಶ್ರೇಷ್ಠತೆಯನ್ನ ಹಾಳು ಮಾಡಿದಂತಹ ನೀಚನಾಗಿ ನನಗೆ ನೀನು ಮಾತನಾಡಿಸ್ತಿಲ್ವಾ ಮಗನೇ, ಮಾತಾಡ.